ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಖುಷಿಯಾಗಿರಿ. ನಾನು ಮಾಡ್ತಿರೋ ವೀಡಿಯೋಸ್ ಮತ್ತು ರೆಸಿಪೀಸ್ ಜೊತೆಗೆ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್. ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರುವಂಥ ರೆಸಿಪಿ ಡ್ರೈ ಫ್ರೂಟ್ಸ್ ಲಡ್ಡು. ಅಂದರೆ ಇದಕ್ಕೆ ಯಾವುದೇ ತುಪ್ಪವನ್ನು ಬಳಸಿಲ್ಲ, ಜೊತೆಗೆ ಗೋಂದ್ ಅಂತ ಹೇಳ್ತಾರಲ್ಲ ಗಮ್, ಅವೆರಡನ್ನು ಬಳಸಿಲ್ಲ. ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇಗೆ ಮಾಡೋದು, ಅದಕ್ಕೆ ಡೇಟ್ಸ್ ಬೇಕು. ನೋಡಿ, ಡೇಟ್ಸು ಒಳ್ಳೆ ಕ್ವಾಲಿಟಿ ಇದಾದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮು ಅಥವಾ ಸ್ಕೂಲ್ ಲಂಚ್ ಬಾಕ್ಸ್ ಜೊತೆ ಕೊಡೋಕ್ಕೆ ಬೆಸ್ಟ್ ಇದು. ಎಲ್ಲ ಡ್ರೈ ಫ್ರೂಟ್ಸು ಆ್ಯಡ್ ಮಾಡಿರ್ತೀವಿ, ಒಂದೇ ಉಂಡೆಯಲ್ಲಿ ಎಲ್ಲಾನು ಸೇರ್ಕೊಂಡಿರುತ್ತೆ. ಮಕ್ಕಳಿಗೆ ಹೆಲ್ತು ಕೂಡ, ಜೊತೆಗೆ ಇದನ್ನು ದೊಡ್ಡವರು ಕೂಡ ತಿನ್ಬೋದು ಯಾವಾಗ ಬೇಕಾವಾಗ ಆ್ಯಸ್ ಎ ಸ್ನ್ಯಾಕ್ಸ್ ರೀತಿ. ನೆಕ್ಸ್ಟ್ ಅದಕ್ಕೆ ಬಾದಾಮಿ. ನಾನು ಫಸ್ಟು ಡೇಟ್ಸ್ ಜಾಸ್ತಿ ತೊಗೊಳ್ಳಿ. ಜಾಸ್ತಿ ಅಂದರೆ 1.5 ಕಪ್ ಅಥವಾ 2 ಕಪ್ ಡೇಟ್ಸ್ ತೊಗೊಳ್ಳಿ. ಇನ್ನು ಬಾದಾಮಿ 1 ಕಪ್ ತೊಗೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ 1/2 ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ಯಾವ ಕಪ್ಪಲ್ಲಿ ನೀವು ಆ ಕಪ್ಪಲ್ಲಿ ತೊಗೊಂಡ್ರೆ. ಬಾದಾಮಿ, ದ್ರಾಕ್ಷಿ, ಅಂಜೂರ, ಗೋಡಂಬಿ, ವಾಲ್ನಟ್, ಪಿಸ್ತಾ, ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸು ಕವರ್ ಮಾಡಿದ್ದೀವಿ. ವಾಲ್ನಟ್ಟಿಂದ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಿಗೆ. ಹಾಗೆ ಕೊಟ್ಟರೆ ಅವರು ತಿನ್ನಲ್ಲ, ಅದು ಸ್ವಲ್ಪ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಬಟ್ ಈ ರೀತಿ ನಾವು ಉಂಡಿನ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಜೊತೆ ಗೊತ್ತೂ ಆಗಲ್ಲ. ಯಾಕೆಂದರೆ ಎಲ್ಲ ಟೇಸ್ಟು ಒಟ್ಟಿಗೆ ಇರುತ್ತಲ್ವ, ಡಿಫ್ರೆಂಟಾಗೆ. ಅಂದರೆ ಒಂದೊಂದನ್ನೇ ಕೊಟ್ಟರೆ ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟು ಬೆಲ್ಲನ, ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಳ್ಳಿ. ನಾವೆಲ್ಲ ಯೂಶ್ವಲಿ ಇಲ್ಲಿ ಮಂಡ್ಯ ಸೈಡಲ್ಲೆಲ್ಲ ಆಲೆಮನೆ ಬೆಲ್ಲ ಅಂತ ಅಂದರೆ ಅಲ್ಲೇ ತೊಗೊತೀವಿ ನಾವು ಜಾಸ್ತಿ ಕ್ವಾಂಟಿಟೀಲಿ. ನೀವು ಬೇಕಂತ ಹೇಳಿದ್ರೆ ಸಿಟಿ ಸೈಡ್ ಇರೋರು ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ, ಅದನ್ನು ತೊಗೊಂಡು ಅಂಟು ಬರಬೇಕಷ್ಟೇ. ತುಂಬ ಗಟ್ಟಿ ಅಂಟು ಬೇಡ, ಮಕ್ಕಳಿಗೆ ಹಿಂಸೆ ಆಗುತ್ತೆ ತಿನ್ನಕ್ಕೆ. ಜಸ್ಟ್ ಅಂಟು ಬಂದರೆ ಸಾಕು ನೀವು ಡ್ರೈ ಫ್ರೂಟ್ಸ್ನೆಲ್ಲ. ಇದನ್ನು ಬೇಕಂತೇಳಿದ್ರೆ ರಫ್ ಆಗಿ ಪೌಡ್ರ್ ಮಾಡ್ಕೊಬೋದು. ಒಬ್ಬೊಬ್ಬರಿಗೆ ಹಂಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ, ನಮ್ಮ ಮಕ್ಕಳೆಲ್ಲ ತಿನ್ನಲ್ಲ ಅಂತ ಹೇಳಿದ್ರೆ ರಫ್ ಆಗಿ ನಾನೀಗ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಅರ್ಧಂಬರ್ಧ ಮಾಡ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ನುಣ್ಣುಗೆ ಮಾಡಿಕೊಂಡ್ರೆ ಸಾಕು. ಅಂದರೆ ನಿಮ್ಗೆ ಯಾವ ರೀತಿ ಬೇಕು, ನಿಮ್ಮ ಮಕ್ಕಳು ಯಾವ ರೀತಿ ತಿಂತಾರೆ ಆ ರೀತಿ ನೀವು ಪುಡಿ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮಗೆ ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ಒಳ್ಳೆ ರೆಸಿಪಿನ ಶೇರ್ ಮಾಡೋಕ್ಕೆ, ಜೊತೆಗೆ ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ. ನೆಕ್ಸ್ಟ್ ಒಳ್ಳೆ ಮಾಹಿತಿ, ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಹೇಳೋದು, ಮತ್ತೆ ಹೇಳೋದು, ಯಾವಾಗಲೂ ಖುಷಿಯಾಗಿರ್ರಿ, ನಗ್ನಗ್ತಾ ಇರ್ರಿ, ಆದಷ್ಟು ಹುಷಾರಾಗಿರಿ. ಧನ್ಯವಾದಗಳು.